ಮೇಷರಾಶಿಯಲ್ಲಿ ರವಿ ಉಚ್ಚನಾಗಿದ್ದಾನೆ. ಮೇಷರಾಶಿಯಲ್ಲಿ ಉಚ್ಚನಾಗಿರುವಂತಹ ಸಂದರ್ಭದಲ್ಲಿ ಅದರಲ್ಲೂ 10ನೇ ಅಂಶದಲ್ಲಿರತಕ್ಕಂತಹ ಸಂದರ್ಭದಲ್ಲಿ ಉಚ್ಚಾಂಶವನ್ನು ಪಡೆದಿರತಕ್ಕಂತಹ ಸಂದರ್ಭದಲ್ಲಿ ಶ್ರೀರಾಮನ ಜನನವಾಯಿತು ಹೇಳುವಂತಹದ್ದನ್ನು ನಾವು ತಿಳಿದುಕೊಂಡ್ವಿ. ರಾಮಜಾತಕದಲ್ಲಿ ಜಗನ್ನಿಯಾಮಕನ ಜಾತಕದಲ್ಲಿಯ ವಿಶೇಷತೆಯನ್ನು ತಿಳಿದುಕೊಳ್ಳುವಾಗ ರವಿ ಉಚ್ಚಸ್ಥಾನದಲ್ಲಿದ್ದಾನೆ, ಗುರು ಮತ್ತು ಶುಕ್ರರ ಒಟ್ಟಿಗಿದ್ದಾನೆ, ಭಾಗ್ಯಾಧಿಪತಿ ಮತ್ತು ಧನಾಧಿಪತಿಯ ಒಟ್ಟಿಗೆ ಇವತ್ತಿನ ದಿವಸ. ಹೀಗಿದ್ದಾಗ ಧನ ಸಮೃದ್ಧಿಯೂ ಇದೆ, ಭಾಗ್ಯ ವೃದ್ಧಿಯೂ ಇದೆ ಮೇಷರಾಶಿಯವರಿಗೆ. ನೋಡಿ, ಮೇಷರಾಶಿಯವರಿಗೆ ಇವತ್ತಿನ ದಿವಸ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಅಭೂತಪೂರ್ವವಾದಂತಹ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ನೀವು ಯಾವುದೇ ಉದ್ಯೋಗವನ್ನು ಮಾಡಿ, ಯಾವುದೇ ಕಾರ್ಯಕ್ಷೇತ್ರದಲ್ಲಿ ನೀವಿರಿ, ಅಥವಾ ಯಾವುದೇ ಸಂಘಟನೆಯನ್ನು ಮಾಡಿ, ಯಾವುದೇ ಸಂಘಟನಾತ್ಮಕವಾದಂತಹ ಕ್ಷೇತ್ರದಲ್ಲಿ ನೀವು ನಿಮ್ಮ ಕಾರ್ಯವೈಖರಿಯನ್ನು ತೊಡಗಿಸಿಕೊಳ್ಳಿ, ಅದರಲ್ಲಿ ನಿಮಗೆ ಯಶಸ್ಸು, ಕೀರ್ತಿ, ಲಾಭ ಇತ್ಯಾದಿಗಳು ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸೂರ್ಯ ಉಚ್ಚನಾಗಿದ್ದಾನೆ ಅಂತಂದ್ರೇನು, ಒಳ್ಳೆಯ ಸತ್ಫಲಗಳು ಇದೆ ಹೇಳುವಂತಹ ಅರ್ಥ. ಆದ್ದರಿಂದ ದೈವಾನುಕೂಲ ಚೆನ್ನಾಗಿದೆ ಮೇಷರಾಶಿಯವರಿಗೆ. ಹಾಗಂತ ಇನ್ನೊಂದು 2 ದಿವಸ ಅಷ್ಟೇ ನಿಮ್ಮ ರಾಶಿಯಲ್ಲಿ ಗುರು, ಆಮೇಲೆ ಅವನು ಮುಂದೆ ಹೋಗ್ತಾನೆ. ಧನಾಧಿಪತಿಯೂ ಸಹಿತವಾಗಿ ಮುಂದೆ ಹೋಗುವವನೆ, ರವಿಯೂ ಸಹಿತವಾಗಿ ಮುಂದೆ ಹೋಗುವವನೆ. ಗ್ರಹಗಳ ಬದಲಾವಣೆ ಆದಾಗ ನಿಮ್ಮದು ಬದಲಾವಣೆ ಆಗ್ತಾ ಇರ್ತದೆ. ಒಟ್ಟಾರೆ ಇವತ್ತಿನ ದಿವಸದ ಗ್ರಹಸ್ಥಿತಿಗೆ ಅನುಗುಣವಾಗಿ ಒಳ್ಳೆಯ ಸತ್ಫಲಗಳು ಮೇಷರಾಶಿಯವರಿಗೆ. ದೋಷ ಏನಾದರೂ ಇದೆಯಾಗಿದ್ದರೆ ಇದೆ, ಪಂಚಮದಲ್ಲಿ ಪ್ರತಿಭಾಸ್ಥಾನದಲ್ಲಿ ಮಾಂದ್ಯ ಇದೆ. ಎಷ್ಟು ಬೆಳವಣಿಗೆ ಆದರೂ ಎಲೆಮರೆ ಕಾಯಿದ್ದಾಗೆ ಬೆಳಕಿಗೆ ಬರೋದಿಲ್ಲ. ಆದ್ದರಿಂದ ಮಾಂದ್ಯ ದೋಷದಿಂದ 5ನೇ ಮನೆಯಲ್ಲಿ ಮಾಂದ್ಯ ಇದ್ದದ್ದರಿಂದ, 9ನೇ ಮನೆಯಲ್ಲಿ ಚಂದ್ರ ಇದ್ದಾನೆ ಸುಖಾಧಿಪತಿ, ಸ್ತ್ರೀಯರಿಗೆ ಒಳ್ಳೆಯ ಅನುಕೂಲ. ನಿಮ್ಮ ಮನೆಯ ಮನೆತನದ ಅಥವಾ ಕುಟುಂಬದ ಬಂಧುಗಳ ಸ್ತ್ರೀಯರಿಗೆ ಅನುಕೂಲ ಇರತಕ್ಕಂಥದ್ದಿದೆ ಇವತ್ತಿನ ದಿವಸ. ತಾರೆ ಮೇಷರಾಶಿಯವರಿಗೆ ಅಶುಭಕ್ಕಿಂತಲೂ ಶುಭ ಫಲವೇ ಜಾಸ್ತಿಯಾಗಿದೆ. ಪರಿಹಾರ ಬೇಕು, ಶನೇಶ್ವರನ ಆರಾಧನೆ, ಶನಿ, ಏಕೆಂದರೆ ಶನಿಯ ದೃಷ್ಟಿ ಇದೆ. ಆದ್ದರಿಂದ ಪರಿಹಾರವನ್ನು ಮಾಡಿಕೊಳ್ಳಿ, ಅನುಕೂಲವಾಗುತ್ತೆ ಮೇಷರಾಶಿಯವರು ಪೂರ್ವ ದಿಕ್ಕಿನಲ್ಲಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿಯಾದಂತಹ ಶುಕ್ರ ವ್ಯಯದಲ್ಲಿ ನಷ್ಟ ಕಷ್ಟಗಳು ಜಾಸ್ತಿ ಇರ್ತದೆ. ಎಷ್ಟೇ ದುಡಿದಿರೂ ಸಹಿತವಾಗಿ ಕೈಯಲ್ಲಿ ನಿಲ್ಲುವುದಿಲ್ಲ, ನಷ್ಟವಾಗಿ ಹೋಗ್ತದೆ. ಮಾನಸಿಕವಾಗಿ ಕ್ಷೋಭೆಗೆ ಒಳಗಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಮ್ಮ ಜೀವನವೇ ಇಷ್ಟೇನೋ ಹೇಳುವಂತಹ ಭಾವನೆ ಉಂಟಾಗ್ತದೆ ವೃಷಭ ರಾಶಿಯವರಿಗೆ. ಅಷ್ಟಮದಲ್ಲಿ ಚಂದ್ರ ಇದ್ದಾನೆ, 8ನೇ ಮನೆಯಲ್ಲಿ ಚಂದ್ರ ಇದ್ದಾಗ ಏನು ದುಃಖದ ವಾರ್ತೆಯನ್ನು ಕೇಳಬೇಕು, ದುಃಖಿಗಳಾಗಬೇಕು ನೀವು, ಅಥವಾ ದುಃಖಿಗಳ ಜೊತೆಯಲ್ಲಿ ನೀವು ಸೇರಬೇಕು, ಅಥವಾ ನೀವು ದುಃಖ ಪಡಬೇಕು. ಇದೆಲ್ಲ 8ನೇ ಮನೆಯಲ್ಲಿ ಇರ್ತಕ್ಕಂತಹ ಚಂದ್ರ ಮಾಡುವಂತಹ ಫಲ. ಅಷ್ಟಮದ ಚಂದ್ರ ಅಷ್ಟು ಒಳ್ಳೆಯದಲ್ಲ. ಅಷ್ಟಮದ ಗುರು ಇದ್ದಾಗೆ, ಅಷ್ಟಮದಲ್ಲಿ ಗುರು ಇದ್ದಾಗ ಏನು ಫಲವನ್ನು ಕೊಡ್ತಾನೆಯೋ ಅದೇ ರೀತಿಯಲ್ಲಿ ಚಂದ್ರನೂ ಸಹಿತವಾಗಿ ದುಷ್ಫಲವನ್ನೇ ಕೊಡ್ತಾನೆ ಅಷ್ಟಮದಲ್ಲಿದ್ದಾಗ. ಅದರಲ್ಲೂ ಸಹಿತವಾಗಿ ಮಾಂದ್ಯ ದೃಷ್ಟಿ ಚಂದ್ರನ ಮೇಲಿದೆ ಅಂದರೆ ಮನೆಯ ಹೆಣ್ಣು ಮಕ್ಕಳಿಗೆ ಏನೋ ಒಂದು ರೀತಿಯಾದಂತಹ ಆಘಾತಕರವಾದಂತಹ ಸುದ್ದಿ ಸಿಗ್ತದೆ. ಅದರಿಂದ ಮನಸ್ಸು ಖೇದಗೊಳ್ಳುತ್ತದೆ, ಮನಸ್ಸು ಮಾಲಿನ್ಯವನ್ನು ಹೊಂದುತ್ತದೆ, ಮನಸ್ಸಿಗೆ ಒಂದು ರೀತಿಯಾದಂತಹ ಮುಜುಗರ ಉಂಟಾಗ್ತದೆ. ಇದು ವೃಷಭ ರಾಶಿಯವರಿಗೆ ಇರತಕ್ಕಂಥದ್ದು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಕರ್ಮದ ಶನಿಗೆ, ಉದ್ಯೋಗ ಸ್ಥಾನದಲ್ಲಿದ್ದಂತಹ ಶನಿ ಮಹಾತ್ಮನಿಗೆ ಪರಿಹಾರವನ್ನು ಮಾಡಿಕೊಳ್ಳಿ. ಎಳ್ಳೆಣ್ಣೆಯಲ್ಲಿ ಮುಖ ನೋಡಿ ಶನಿದೇವರಿಗೆ ದೀಪವನ್ನು ಇಡುವುದರಿಂದ, ಶನೇಶ್ವರನ ಅನುಗ್ರಹವನ್ನು ಪಡೆಯುವುದರಿಂದ ನಿಮ್ಮ ಕಷ್ಟ ಪರಿಹಾರವಾಗಿ ಸುಖಪ್ರಾಪ್ತಿ, ನೆಮ್ಮದಿ ವೃಷಭ ರಾಶಿಯವರಿಗೆ, ನಿಮಗೂ ಪೂರ್ವ ದಿಕ್ಕಿನಲ್ಲೇ ಅನುಕೂಲ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿಯಾದಂತಹ ಬುಧನು ನೀಚ ಸ್ಥಾನದಲ್ಲಿದ್ದಾನೆ. ಕೆಟ್ಟ ಫಲಗಳು, ನೀಚ ಫಲಗಳು ಉಂಟಾಗುವಂತಹ ಸಾಧ್ಯತೆ. ಒಳ್ಳೆಯದನ್ನು ಮಾಡಲಿಕ್ಕೆ ಹೋದರೆ ಕೆಟ್ಟ ಪರಿಣಾಮವನ್ನು ಅನುಭವಿಸಬೇಕಾಗ್ತದೆ. ಒಳ್ಳೆಯ ರೀತಿಯಲ್ಲಿ ಬುದ್ಧಿ ಹೇಳಲಿಕ್ಕೆ ಹೋದರೆ ನಿಮ್ಮ ಮೇಲೆ ತಿರುಗುಬಿದ್ದಾರೋ ಜಾಗ್ರತೆ. ಕರ್ಮಸ್ಥಾನದಲ್ಲಿ ಬುಧನ ಒಟ್ಟಿಗೆ ಕುಜ ಇದ್ದಾನೆ, ಕುಜನರಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ರಾಹು ಇದ್ದಾನೆ, ಧನಕನಕ ವಸ್ತು ವಾಹನವನ್ನು ಕೊಡತಕ್ಕಂಥವನು, ಸಾಕಷ್ಟು ಲಾಭ ಇದೆ. ನೋಡಿ, ನಿಮ್ಮ ರಾಶಿಯಿಂದ ಧನಾಧಿಪತಿಯಾದಂತಹ ಚಂದ್ರನು ಸಪ್ತಮ ರಾಶಿಯಲ್ಲಿರುವುದರಿಂದ ನಿಮ್ಮಿಂದ ಹೆಂಡತಿಗೆ ಲಾಭ ಅಥವಾ ಹೆಂಡತಿಗೆ ನಿಮ್ಮಿಂದ ಲಾಭ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ತುಂಬ ಜಾಗ್ರತೆ ಬೇಕಾಗಿರತಕ್ಕಂಥದ್ದು. ನೀವು ಕರ್ಮದಲ್ಲಿರ್ತಕ್ಕಂತಹ ಅಂಗಾರಕನ ಬಗ್ಗೆ, 10ನೇ ಮನೆಯಲ್ಲಿರುವಂತಹ ಕುಜ ಪೂರ್ಣ ದೃಷ್ಟಿಯಲ್ಲಿ ನಿಮ್ಮ ರಾಶಿಯನ್ನು ನೋಡುವುದರಿಂದ ಕುಬುದ್ಧಿಯವರ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತದೆ, ಕುಜನರ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತದೆ. ಕುತ್ಸಿತ ಮನೋಭಾವದಿಂದ ನಿಮ್ಮನ್ನು ನೋಡ್ತಾರೆ, ಕುವೃಷ್ಟಿಯನ್ನು ನಿಮ್ಮ ಮೇಲೆ ಸುರಿಸ್ತಾರೆ.
ಕುವಾಚ್ಯವನ್ನು ಹೇಳುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅಂದರೆ ನಾವು ಕೆಟ್ಟ ಮಾತಿನಿಂದ ಬಯ್ಯೋದು, ನಿಂದನೆ ಮಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು, ಇವೆಲ್ಲ ಇರತಕ್ಕಂಥದ್ದು ಮಿಥುನ ರಾಶಿಯವರಿಗೆ. ಆದ್ದರಿಂದ ಈ ದೋಷ ಪರಿಹಾರಕ್ಕೆ ಸುಬ್ರಹ್ಮಣ್ಯನ ಅನುಗ್ರಹವನ್ನು ಪಡ್ಕೊಳ್ಳಿ. ಇವತ್ತಿನ ದಿವಸ ಸುಬ್ರಹ್ಮಣ್ಯ ದೇವರಲ್ಲಿ ಮೊರೆ ಇಡುವಾಗ ಕುವಾಚ್ಯ ದೋಷ ಪರಿಹಾರಾರ್ಥಂ ಸುಬ್ರಹ್ಮಣ್ಯ ಪೂಜಾ ಮಹಂಕರಿಷ್ಯೇ, ಸಂಕಲ್ಪ ಮಾಡ್ಕೊಳ್ಳಿ, ಸುಬ್ರಹ್ಮಣ್ಯ ಪೂಜೆಯನ್ನು ಮಾಡ್ಕೊಳ್ಳಿ, ಶುಭವಾಗುತ್ತೆ ಮಿಥುನ ರಾಶಿಯವರಿಗೆ. ನಿಮಗೂ ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕಾದರೂ ನಡೆಯುತ್ತೆ. ಆಗ್ನೇಯ ದಿಕ್ಕಿನಲ್ಲಿರ್ತಕ್ಕಂಥ ನಿಮ್ಮ ಮನೆಯ ಅಗ್ನಿಮೂಲೆ ಇರತಕ್ಕಂತಹ ಸುಬ್ರಹ್ಮಣ್ಯ ದೇವರ ದರ್ಶನ ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಿ ಶುಭ ಫಲ ನೆಮ್ಮದಿ, ರಾಮನ ಜಪ ಅತ್ಯಂತ ಅವಶ್ಯ ಮಿಥುನ ರಾಶಿಯವರಿಗೆ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿಯಾದಂತಹ ಚಂದ್ರ ಆರನೇ ಮನೆಯಲ್ಲಿದ್ದಾನೆ. ಆರನೇ ಮನೆ ಅಂದರೆ ಶತ್ರುಸ್ಥಾನ, ಕ್ಷತಸ್ಥಾನ, ನಷ್ಟಸ್ಥಾನವಾಗಿರ್ತಕ್ಕಂಥದ್ದು. ಆದ್ದರಿಂದ ತೊಂದರೆ ಇರತಕ್ಕಂಥದ್ದಿದೆ ಆರನೇ ಮನೆಯಲ್ಲಿರ್ತಕ್ಕಂತಹ ಚಂದ್ರನಿಂದ. ಶಾಪಭೀತಿ, ಸ್ತ್ರೀ ಶಾಪ, ಶಾಪಭೀತಿ ಅಥವಾ ಕುಟುಂಬದಲ್ಲಿಯ ಶಾಪ, ಮನಸ್ತಾಪ, ಭ್ರಾತೃ ಮಾತೃಶಾಪ ಆದಿಗಳು ಕಾಡಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಇವತ್ತಿನ ದಿವಸ. ಮಾತೃಶಾಪವು ಕಾಡಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಚಂದ್ರ ಮಾತೃಕಾರಕನಾದ್ದರಿಂದ ಪಕ್ಷಿ ಮಾತ್ರ ಭುಜಂಗಮ ಸರಿತೃಪ ಹೇಳುವಂತಹ ಆಧಾರದಂತೆ ಪಕ್ಷಿಗಳಿಂದಲೂ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು, ತಾಯಿಯಿಂದಲೂ ತೊಂದರೆ ಉಂಟಾಗುವಂತಹ ಸಾಧ್ಯತೆ, ಸರೀಸೃಪಾದಿಗಳಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆ, ಭುಜಂಗಾದಿಗಳಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆಗಳು ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿವಸ. ಕಾರಣ ಕುಟುಂಬ ಸ್ಥಾನದಲ್ಲಿ ಮಾಂದೆ, ಮಾಂದೆಗೆ ಶನಿ, ಅಷ್ಟಮದ ಶನಿಯ ದೃಷ್ಟಿ, ಇವೆರಡೂ ಸಹಿತವಾಗಿ ಅಪಾಯವಾಗಿರ್ತಕ್ಕಂಥದ್ದಿದೆ. ಆದ್ದರಿಂದ ದೋಷ ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಮತ್ಸ್ಯನಾರಾಯಣನ ಪೂಜೆಯನ್ನು ಮಾಡುವುದರಿಂದ ಅಥವಾ ವಾಸ್ತು ಮತ್ಸ್ಯವನ್ನು ಮನೆಯಲ್ಲಿ ಇಡುವುದರಿಂದ ನಿಮಗಿರತಕ್ಕಂತಹ ಭೀತಿಗಳು, ಶಾಪಗಳು ಎಲ್ಲವೂ ಪರಿಹಾರವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅಥವಾ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನದಲ್ಲಿ ಚಂಡಿಕಾ ಪಾರಾಯಣ ಅಥವಾ ಚಂಡಿಕಾ ಹೋಮಾದಿಗಳನ್ನು ಮಾಡುವುದರಿಂದ ಶಾಪ ದೋಷದಿಂದ ಮುಕ್ತರಾಗುವ ಸಾಧ್ಯತೆ ಇದೆ. ಅನುಕೂಲಕ್ಕಾಗಿ ಚಂಡಿಕಾ ಪಾರಾಯಣವನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ ಇದೆ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿವಸ. ಅದರಲ್ಲೂ ದಕ್ಷಿಣ ದಿಕ್ಕಿನಲ್ಲಿ ಅತ್ಯಂತ ಅನುಕೂಲಕರವಾದಂತಹ ಫಲಗಳು ಲಭ್ಯವಾಗ್ತದೆ. ಸಿಂಹರಾಶಿಯ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಮಾಂದಿ ಉದಯವಾಗಿರತಕ್ಕಂಥದ್ದು, ನಕಾರಾತ್ಮಕ ಶಕ್ತಿಗಳ ತೊಂದರೆಗಳು, ಸಾಲಬಾಧೆಗಳು ಜಾಸ್ತಿ ಆಗುವಂತಹ ಸಾಧ್ಯತೆ, ಪಕ್ಕೆಗಳಿಗೆ ಸಾಲದ ಶೂಲ ನಿಮಗೆ ಚುಚ್ಚಿದ ಹಾಗೆ ಆಗ್ತಾ ಇರ್ತದೆ. ಆದ್ದರಿಂದ ತುಂಬ ಜಾಗೃತಿಯಾಗಿರಬೇಕಾಗಿರ್ತಕ್ಕಂಥದ್ದಿದೆ ಸಿಂಹರಾಶಿಯವರು. ಮಾಂದ್ಯ ದೋಷಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಿ. ಸಪ್ತಮದಲ್ಲಿ ಶನಿ ಮಹಾತ್ಮನು ನಿತ್ತು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದದ್ದರಿಂದ ಶನಿಯ ದೋಷದಿಂದ ನಿಮ್ಮ ಕಷ್ಟಗಳು ಇಮ್ಮುಡಿಯಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಪರಿಹಾರಕ್ಕಾಗಿ ಶನೇಶ್ವರ ವ್ರತಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮವಾಗ್ತದೆ ಸಿಂಹರಾಶಿಯವರಿಗೆ. ಹಾಗಂತಹ ಸಿಂಹರಾಶಿಗೆ ಶನಿ ಶತ್ರು, ಆ ಶತ್ರುವಿನ ಭೀತಿ ಇರ್ತದೆ, ಶತ್ರುಗಳ ಕಾಟ ಉಂಟಾಗ್ತದೆ, ಶತ್ರುಗಳು ನಿಮ್ಮನ್ನು ಅಟ್ಟಾಡಿಸುವಂತಹ ಸಾಧ್ಯತೆ ಇದೆ. ಆದ್ದರಿಂದಲೇ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶನೇಶ್ವರ ಪೂಜೆ ಅಥವಾ ಶನೇಶ್ವರ ವ್ರತ ಅಥವಾ ಶನೇಶ್ವರನ ನಿಯಮಗಳನ್ನು ನೀವು ಪಾಲಿಸುವುದರಿಂದ ನಿಮಗಿರತಕ್ಕಂತಹ ಸಂಕಷ್ಟಗಳು ದೂರವಾಗಿ ಸುಖಪ್ರಾಪ್ತಿ ನೆಮ್ಮದಿ ಕಾಣಲಿಕ್ಕೆ ಸಾಧ್ಯತೆ ಇದೆ ಸಿಂಹರಾಶಿಯವರು. ನೀವು ದಕ್ಷಿಣ ದಿಕ್ಕಿನಲ್ಲಿರ್ತಕ್ಕಂತಹ ಶನಿ ಮಹಾತ್ಮನ ದರ್ಶನವನ್ನು ಪಡೆಯುವುದರಿಂದ ಅಥವಾ ದಕ್ಷಿಣಾಭಿಮುಖನಾಗಿರ್ತಕ್ಕಂತಹ ಶನೇಶ್ವರನ ಪೂರ್ಣಾನುಗ್ರಹವನ್ನು ಪಡೆಯುವುದರಿಂದ ನಿಮಗಿರತಕ್ಕಂತಹ ಕಷ್ಟಗಳು ನಿವಾರಣೆಯಾಗಿ ಸುಖಪ್ರಾಪ್ತಿ ಸಿಂಹರಾಶಿಯವರಿಗೆ. ಕನ್ಯಾರಾಶಿಯವರ ಫಲವನ್ನು ನೋಡುವಾಗ ಸುಖಸ್ಥಾನದಲ್ಲಿ ಚಂದ್ರ ನೋಡಿ ಲಾಭಾಧಿಪತಿ ಸುಖಕ್ಕೆ ಬಂದಿದ್ದಾನೆ. ಒಳ್ಳೆಯ ಲಾಭ ಇರತಕ್ಕಂಥದ್ದು, ಲಾಭದಿಂದ ನಿಮಗೆ ಸುಖ ಉಂಟಾಗುವಂತಹ ಸಾಧ್ಯತೆ, ಒಳ್ಳೆಯ ಸಂಪಾದನೆ ಇರ್ತದೆ, ಒಳ್ಳೆಯ ಖುಷಿ ಖುಷಿಯಾಗಿರ್ತೀರಿ, ಸಂತೋಷದಲ್ಲಿ ಇರ್ತೀರಿ, ಸಮಾಧಾನದಾಗಿ ಇರ್ತೀರಿ. ಸಂಪಾದನೆ ಕಡಿಮೆ ಆಯಿತು, ಮುಖ ಬಾಡಿ ಹೋಗ್ತದೆ, ಕೆಲಸ ಕಾರ್ಯದಲ್ಲಿ ಚುರುಕುತನ ಇರುವುದಿಲ್ಲ, ಮನಸ್ಸಿನಲ್ಲಿ ಏನೋ ಒಂದು ರೀತಿಯಾದಂತಹ ಭೀತಿ, ಸದಾ ಸಂತಸದ ಮುಖ ಇದ್ದದ್ದು ಕ್ಷೋಭೆಗೆ ಒಳಗಾಗುವಂತಹ ಸಾಧ್ಯತೆಗಳು ಕಂಡುಬರ್ತದೆ ನಾಲ್ಕನೇ ಮನೆಯಲ್ಲಿರ್ತಕ್ಕಂತಹ ಚಂದ್ರನಿಂದ. ನೋಡಿ, ಚಂದ್ರನಿಗೆ ಗುರುವಿನ ದೃಷ್ಟಿ ಇದೆ, ಆದ್ದರಿಂದ ದೈವಾನುಕೂಲ ಚೆನ್ನಾಗಿರತಕ್ಕಂಥದ್ದು, ಕುಲದೇವರ ಅನುಗ್ರಹ ಇದೆ, ಇಷ್ಟ ದೇವತಾ ಅನುಗ್ರಹ ಇದೆ, ಜೊತೆಯಲ್ಲಿ ಗ್ರಾಮ ದೇವತೆಗಳ ಅನುಗ್ರಹ ಇದ್ದರೂ ಸಹಿತವಾಗಿ ಎಂಟನೇ ಮನೆಯಲ್ಲಿರ್ತಕ್ಕಂತಹ ಗುರು ಆಗಾಗ ನಿಮಗೆ ಕಷ್ಟವನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಗುರುವಿನ ಕಷ್ಟದೋಷ ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದೇನು ಆಗಿದ್ದರೆ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಜೊತೆಯಲ್ಲಿ ವಿಷ್ಣುದೇವರ ಆರಾಧನೆಯನ್ನು ಮಾಡ್ಕೊಳ್ಳಿ,
ಅಥವಾ ಶ್ರೀರಾಮನ ಜಪವನ್ನು ಜಪಿಸುವುದರಿಂದ, ಶ್ರೀರಾಮನಿಗೆ ತುಳಸಿ ಮಾಲೆಯನ್ನು ಹಾಕುವುದರಿಂದ ನಿಮಗೆ ಇರತಕ್ಕಂತಹ ಕಷ್ಟದೋಷಗಳೆಲ್ಲ ಪರಿಹಾರವಾಗ್ತದೆ. ಜೊತೆಯಲ್ಲಿ ಕೃಷ್ಣನ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ಕ್ಷೇಮವಾಗ್ತದೆ ಕನ್ಯಾರಾಶಿಯವರಿಗೆ. ಇವತ್ತಿನ ದಿವಸ ತುಲಾರಾಶಿಯವರ ಫಲವನ್ನು ನೋಡುವಾಗ ಬಾಧೆಯಲ್ಲಿ ಮಾಂದಿ, ದೇಹ ಬಾಧೆ ಇವತ್ತಿನ ದಿವಸ. ಕೆಲವರಿಗೆ ಶಿರೋಬಾಧೆ, ಕೆಲವರಿಗೆ ಉದರ ಬಾಧೆ ಉಂಟಾಗುವಂತಹ ಸಾಧ್ಯತೆ, ಕೆಲವರಿಗೆ ಪಾದದಲ್ಲಿ ಬಾಧೆಗಳು ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಮಾಂದಿಯ ದೃಷ್ಟಿ ಮಂಡಿಯಿಂದ ಕೆಳಭಾಗಕ್ಕಿದೆ, ಆದ್ದರಿಂದ ಪಾದ ಭಾಗದಲ್ಲಿ ಏನಾದರೂ ತೊಂದರೆಗಳು ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಉಲ್ಪಸ್ಥಾನದಲ್ಲಿ ಉದರ ಬಾಧೆ, ಕುಕ್ಷಿ ಬಾಧೆ, ಹೊಟ್ಟೆಯಲ್ಲಿ ಏನೋ ಕುಕ್ಕಿದಾಗ ಆಗ್ಬೋದು, ಅಥವಾ ನೀವು ತಿಂದ ಆಹಾರ ಪದಾರ್ಥಗಳು ಜೀರ್ಣವಾಗದೆ ನಿಮಗೆ ತೊಂದರೆಯನ್ನು ಕೊಡಬಹುದು, ಅಥವಾ ನಿಮಗೆ ಉಷ್ಣವಾಯುವಿನ ತೊಂದರೆ ಏನಾದರೂ ಉಂಟಾಗುವಂತಹ ಸಾಧ್ಯತೆ ಇರಬಹುದು. ಒಟ್ಟಾರೆ ಬಾಯಿಯಲ್ಲಿ ಹುಳಿ ಹುಳಿ ನೀರು, ಹುಳಿ ಹುಳಿ ತೇಗು ಇತ್ಯಾದಿಗಳು ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮಾಂದಿ ದೋಷದಿಂದ ಬಾಧೆ, ಉದರ ಬಾಧೆ, ಕುಕ್ಷಿ ಬಾಧೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಇದರಿಂದ ಶಿರೋವೇದನೆ ಉಂಟಾಗುವಂತಹ ಸಾಧ್ಯತೆ ತಲೆಯ ಭಾಗದಲ್ಲಿ, ಯಾಕೆಂದರೆ ತಲೆಯ ಭಾಗದಲ್ಲಿ ದಾನೆ ರವಿ ಇವತ್ತಿನ ದಿವಸ. ಹೊಟ್ಟೆ ಅಧಿಪತಿ ತಲೆಯ ಭಾಗದಲ್ಲಿ ಹೋಗಿ ನಿಂತಿದ್ದಾನೆ ಅಂದರೆ ಹೊಟ್ಟೆಯಿಂದ ತಲೆಯವರೆಗೆ ವೇದನೆಗಳು ಕಾಣಿಸುವಂತಹ ಸಾಧ್ಯತೆಗಳು. ಪರಿಹಾರಕ್ಕೆ ಏನು ಮಾಡಬೇಕು? ಪರಿಹಾರಕ್ಕೆ ನೀವು ನಿಂಬೆ ರಸವನ್ನು ಕುಡಿಯೋದು, ಅದರಿಂದ ನಿಮಗೆ ಜೀರ್ಣಕಾರಿ. ಜೊತೆಯಲ್ಲಿ ವಿಶೇಷವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಆದಿತ್ಯರ ದೇವನ್ನು ಪಠನ ಪಡಿಸಿ, ಅಥವಾ ಕೈಗೆ ಕೊಬ್ಬರಿ ಎಣ್ಣೆಯನ್ನು ಹಾಕಿಕೊಂಡು ಸೂರ್ಯ ಮಂತ್ರವನ್ನು ಜಪಿಸಿ ತಲೆಗೆ ಹಾಕಿಕೊಳ್ಳುವುದರಿಂದ ನಿಮಗೆ ಇರತಕ್ಕಂಥ ಶಿರೋವೇದನೆಗಳು ಕಡಿಮೆ ಆಗ್ತದೆ, ಆರೋಗ್ಯ ಭಾಗ್ಯ ಉಂಟಾಗ್ತದೆ, ಮನಸ್ಸಿಗೇನೋ ಉಲ್ಲಾಸ ಸಮಾಧಾನ ಸಿಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ತುಲಾರಾಶಿಯವರಿಗೆ. ಕಾರಣ, ಗುರು ನಿಮ್ಮನ್ನು ಅಗಲುತ್ತಾ ಇದ್ದಾನೆ. ಸಪ್ತಮದಲ್ಲಿ ಇರತಕ್ಕಂತಹ ಗುರು ಈಗಾಗಲೇ ಮುಂದಿನ ರಾಶಿಯ ಫಲವನ್ನು ಕೊಡಲಿಕ್ಕೆ ಆರಂಭ ಮಾಡಿಬಿಟ್ಟಿದ್ದಾನೆ. ಆದ್ದರಿಂದಲೇ ಸ್ವಲ್ಪ ವೇದನೆಗಳು ಇನ್ನೂ ಆರಂಭವಾಗ್ತದೆ. ತುಂಬ ಜಾಗೃತಿಯಾಗಿರಬೇಕು ತುಲಾರಾಶಿಯವರು. ಹಾಗಂತ ನಿಮ್ಮ ರಾಶಿಯಾಧಿಪತಿ ಸಪ್ತಮದಲ್ಲಿದ್ದಾನೆ, ಶತ್ರುವಿನ ಜೊತೆಯಲ್ಲಿ, ಆದ್ದರಿಂದ ಅಷ್ಟೇನು ಶುಭ ಅಲ್ಲ. ಪರಿಹಾರಕ್ಕಾಗಿ ಅನ್ನಪೂರ್ಣೇಶ್ವರಿ ಉಪಾಸನೆ, ಶ್ರೀಕೃಷ್ಣನ ಸೇವೆ, ಆರಾಧನೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗಿ ಸುಖಪ್ರಾಪ್ತಿ, ನೆಮ್ಮದಿ ಇವತ್ತಿನ ದಿವಸ ಪಶ್ಚಿಮ ದಿಕ್ಕಿನ ದೇವರ ದರ್ಶನದಿಂದ ಕ್ಷೇಮವಾಗ್ತದೆ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶ್ಯಾಧಿಪತಿಯಾದಂತಹ ಅಂಗಾರಕನು ಪಂಚಮ ರಾಶಿಯಲ್ಲಿದ್ದಾನೆ. ಸಂತಾನ ಸ್ಥಾನದಲ್ಲಿ ಸಂತಾನಕ್ಕೆ ತೊಂದರೆ, ಮಕ್ಕಳಿಗೇನಾದರೂ ಅವಘಡಗಳು, ಅಥವಾ ಮಕ್ಕಳೇನಾದರೂ ಬಿದ್ದು ಪೆಟ್ಟು ಮಾಡಿಕೊಳ್ಳೋದು, ಮಕ್ಕಳಿಗೇನಾದರೂ ತೊಂದರೆ ಉಂಟಾಗೋದು, ಮಕ್ಕಳ ಕೈ ಕಾಲುಗಳಲ್ಲಿ ಗಾಯ ಆಗೋದು, ಅಥವಾ ಮಕ್ಕಳಿಂದ ಏನಾದರೂ ಕೆಟ್ಟ ಮಾತನ್ನು ಕೇಳಬೇಕಂತಹ ಸಂದರ್ಭವೂ ಬಂದಿತ್ತು. ನೀ ಹೇಳಿದ್ದಕ್ಕಾಗಿ ನಾನು ಮಾಡಿದೆ, ಇಲ್ಲದವ್ರು ಮಾಡ್ತಾ ಇರಲಿಲ್ಲ, ನೀನೇ ಮಾಡಿಸಿದ್ದು ಅಂತೇಳಿ ತಾಯಿ ಮೇಲೆ ಅಥವಾ ತಂದೆ ಮೇಲೆ ತಿರುಗಿ ಬಿದ್ದು ಬಿಡೋದು, ಈ ರೀತಿಯಲ್ಲಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಇವತ್ತಿನ ದಿವಸ. ಮಕ್ಕಳಿಂದ ತಂದೆಗೆ ಅಥವಾ ತಾಯಿಗೆ ಅಥವಾ ತಂದೆ ತಾಯಿಗಳಿಂದ ಮಕ್ಕಳಿಗೆ ಏನಾದರೂ ತೊಂದರೆಗಳಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ನೋಡಿ, ನಿಮ್ಮ ರಾಶಿಯಿಂದ ಕರ್ಮ ರಾಶಿಯಲ್ಲಿ ಹತ್ತನೇ ಮನೆಯಲ್ಲಿ ಮಾಂದ್ಯ ಉದಯವಾಗಿದೆ. ಉದ್ಯೋಗದಲ್ಲಿ ಕಿರಿಕಿರಿ, ಉದ್ಯೋಗ ಬದಲಾವಣೆ ಮಾಡಲಿಕ್ಕೆ ಹೋಗ್ತೀರಿ, ಇತೋ ಭ್ರಷ್ಟ ತಥೋ ಭ್ರಷ್ಟ, ಇಲ್ಲೋ ಇಲ್ಲ ಅಲ್ಲೋ ಇಲ್ಲ, ಒಳ್ಳೆಯ ಉದ್ಯೋಗ ಸಿಗೋದಿಲ್ಲ, ಇದ್ದು ಉದ್ಯೋಗವನ್ನು ಬಿಟ್ಕೊಂಡ್ಬಿಡ್ತೀರಿ, ಈ ರೀತಿಯಲ್ಲಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ವೃಶ್ಚಿಕ ರಾಶಿಯವರಿಗೆ. ಆದ್ದರಿಂದ ಸ್ವಲ್ಪ ತಾಳ್ಮೆ ಇರಲಿ, ಇನ್ನೊಂದು ಎರಡು ದಿವಸ ಕಳೀಲಿ. ಗುರು ನಿಮ್ಮ ರಾಶಿಗೆ ಸಪ್ತಮಕ್ಕೆ ಕೇಂದ್ರಕ್ಕೆ ಬರ್ತಾನೆ, ಆಗ ನಿಮ್ಮ ಉದ್ಯೋಗ ಬದಲಾವಣೆಯಿಂದ ಕ್ಷೇಮವಾದೀತು. ಇನ್ನಂತೂ ಕ್ಷೇಮವಲ್ಲ. ಪರಿಹಾರಕ್ಕೆ ನಿಮಗೆ ಬೇಕಾಗಿರತಕ್ಕಂಥದ್ದು ಶ್ರೀಕೃಷ್ಣನ ಸೇವೆ, ಶ್ರೀಕೃಷ್ಣನ ಆರಾಧನೆ, ಶ್ರೀಕೃಷ್ಣನಿಗೆ ತುಳಸಿ ಅರ್ಪಣೆ, ಅಥವಾ ಶ್ರೀಕೃಷ್ಣನ ಜಪಾನುಷ್ಠಾನವನ್ನು ಮಾಡುವುದರಿಂದ ವೃಶ್ಚಿಕ ರಾಶಿಯವರಿಗೆ ಇರತಕ್ಕಂತಹ ದೋಷಗಳು ಪರಿಹಾರವಾಗಿ ಸುಖ ನೆಮ್ಮದಿಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಪಶ್ಚಿಮ ದಿಕ್ಕಿನಲ್ಲಿರ್ತಕ್ಕಂತಹ ಅಥವಾ ಸಮುದ್ರ ತೀರದಲ್ಲಿರ್ತಕ್ಕಂತಹ ಶ್ರೀಕೃಷ್ಣನ ದರ್ಶನವನ್ನು ಮಾಡುವುದರಿಂದ ನಿಮ್ಮ ಕಷ್ಟ ಕೋಟಲೆಗಳು ನಿವಾರಣೆಯಾಗ್ತದೆ ವೃಶ್ಚಿಕ ರಾಶಿಯವರಿಗೆ. ಧನುರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಲ್ಲೇ ಚಂದ್ರ ಇದ್ದಾನೆ ಅಷ್ಟಮಾಧಿಪತಿ. ಅಷ್ಟಮಾಧಿಪತಿ ಅಂದ ತಕ್ಷಣದಲ್ಲಿ ದುಃಖ ಇದ್ದೇ ಇದೆ, ದುಃಖದ ವಾರ್ತೆಯನ್ನು ಕೇಳಬೇಕಾಗ್ತದೆ. ನೋಡಿ, ನಿಮ್ಮ ರಾಶಿಯಲ್ಲಿ ಚಂದ್ರ ಇದ್ದದ್ದರಿಂದ ಮಾನಸಿಕವಾದಂತಹ ತುಮಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮನಸ್ಸು ಹೇಳದ ಮಾತನ್ನು ಕೇಳುವುದಿಲ್ಲ, ಮನಸ್ಸು ಮರ್ಕಟದಂತೆ ನಿಮಗೆ ತೊಂದರೆಯನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮಾಂದಿಯ ದೃಷ್ಟಿ ಇದ್ದದ್ದರಿಂದ, ಒಂಬತ್ತನೇ ಮನೆಯಲ್ಲಿ ಮಾಂದಿಯ ಇದ್ದು ಪೂರ್ಣ ದೃಷ್ಟಿಯಲ್ಲಿ ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದದ್ದರಿಂದ ನಕಾರಾತ್ಮಕ ಶಕ್ತಿಗಳು ಅರ್ಥಾತ್ ಸಾಲಬಾಧೆಗಳು, ಕಷ್ಟಕೋಟಲೆಗಳು, ದುಃಖ ದುಮ್ಮಾನಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದೇ ಧನುರಾಶಿಯವರಿಗೆ. ಪರಿಹಾರಾರ್ಥವಾಗಿ ನೀವು ಮಾಡಬೇಕಾಗಿರತಕ್ಕಂಥದ್ದು ಚಂದ್ರಶಾಂತಿ,
ಅಥವಾ ಚಂದ್ರನಿಗೆ ವಿಶೇಷವಾಗಿ ಪೂಜೆ ಪುರಸ್ಕಾರಗಳು ಅಥವಾ ಚಂದ್ರ ಅಷ್ಟೋತ್ತರ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮಗಿರತಕ್ಕಂಥ ದೋಷಗಳು ನಿವಾರಣೆ ಆಗ್ತದೆ. ಅಥವಾ ಬಾಲಕೃಷ್ಣನ ಪೂಜೆ, ಅಂಬೆಗಾಲಿಡುವಂತಹ ಕೃಷ್ಣನಿಗೆ ಬೆಣ್ಣೆ ಸೇವೆ ಇತ್ಯಾದಿಗಳನ್ನು ಮಾಡುವುದರಿಂದ, ಕೃಷ್ಣಾನುಷ್ಠಾನವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖವು ಕಾಣುವಂತಹ ಸಾಧ್ಯತೆ ಇರತಕ್ಕಂಥದ್ದು ಧನುರಾಶಿಯವರಿಗೆ ಇವತ್ತಿನ ದಿವಸ ಭಾಗ್ಯದ ವಿಷಯದಲ್ಲಿ ಹಾಗೂ ಉದ್ಯೋಗದ ವಿಷಯದಲ್ಲಿ ಮಾಡಿಕೊಳ್ಳಿ, ಶುಭವಾಗುತ್ತೆ ಧನುರಾಶಿಯವರು. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶ್ಯಾಧಿಪತಿ ದ್ವಿತೀಯದಲ್ಲಿ ಕುಟುಂಬ ಸ್ಥಾನದಲ್ಲಿದ್ದಾನೆ. ಕುಟುಂಬ ಶನಿಯ ಕಾಟ, ಕುಟುಂಬದಲ್ಲಿ ಇರುವವರಿಗೆಲ್ಲರಿಗೂ ಶನಿಯ ಕಾಟ ಉಂಟಾಗುವಂತಹ ಸಾಧ್ಯತೆ. ಮನೆಯಲ್ಲಿ ಒಬ್ಬರಿಗೆ ಇದ್ದರೆ ಶನಿ ಕಾಟ ಮನೆಯವರಿಗೆ ತಡ್ಕೊಳ್ಳಿಕ್ಕಾಗಲ್ಲ. ಕುಟುಂಬದವರಿಗೆಲ್ಲ ಶನಿ ಕಾಟ ಇದ್ದರೆ ಏನಾಗುತ್ತೆ? ಕುಟುಂಬ ಶನಿ ಕಾಟ ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾಗ್ತದೆ. ಮನೆ ಮಂದಿರವನ್ನೆಲ್ಲ ಮಾರಾಟ ಮಾಡಬೇಕಂತಹ ಸಂದರ್ಭವೂ ಬರ್ತದೆ ಕೆಲವರಿಗೆ. ಭೂಮಿ ಮನೆಯನ್ನು ಕೊಟ್ಟುಬಿಟ್ಟು ಎಲ್ಲರೂ ಹೋಗೋಣ, ದೇಶಾಂತರ ಹೋಗ್ಬಿಡೋಣ ಹೇಳುವಂತಹ ಭಾವನೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸಪ್ತಮಾಧಿಪತಿಯಾಗಿರತಕ್ಕಂತಹ ಚಂದ್ರನೂ ವ್ಯಯಕ್ಕೆ ಬಂದುಬಿಟ್ಟಿದ್ದಾನೆ. ಯಾವುದೇ ರೀತಿಯಾದಂತಹ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ಜೊತೆಯಲ್ಲಿ ನಾಲ್ಕನೇ ಮನೆಯಲ್ಲಿ ಗುರುಶುಕ್ರ ಯೋಗ, ಅದರಿಂದಲೂ ನಿಮಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಗಜಕೇಸರಿ ಯೋಗ ಇದ್ದರೂ ಯೋಗದ ಫಲವು ನಿಮಗೆ ಲಭ್ಯವಾಗದೆ ಇರುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ನಿಮ್ಮ ರಾಶಿಯಿಂದ ಎಂಟನೇ ಮನೆಯಲ್ಲಿ ಮಾಂದಿ ಇರುವುದರಿಂದ ಕೆಲವರಿಗೆ ಸ್ವಲ್ಪ ಆತಂಕ ಇರತಕ್ಕಂಥದ್ದು ಮೃತ್ಯುವಿನ ಬಗ್ಗೆ. ಪರಿಹಾರಕ್ಕಾಗಿ ಮೃತ್ಯುಂಜಯನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ, ಶನೇಶ್ವರನ ಅನುಷ್ಠಾನವನ್ನು ಮಾಡಿಕೊಳ್ಳುವುದರಿಂದ, ಉತ್ತರ ದಿಕ್ಕಿನಲ್ಲಿರ್ತಕ್ಕಂತಹ ಶನಿದೇವರ ದರ್ಶನವನ್ನು ಮಾಡುವುದರಿಂದ ನಿಮ್ಮ ಕಷ್ಟಕಾರ್ಪಣ್ಯಗಳು ದೂರವಾಗುವಂತಹ ಸಾಧ್ಯತೆಗಳು ಸಾಕಷ್ಟಿದೆ ಇವತ್ತಿನ ದಿವಸ. ನೋಡಿ, ನೀವು ಯಾವ್ಯಾವುದೋ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀರಿ, ಅವೆಲ್ಲವೂ ಸಹಿತವಾಗಿ ಛಿದ್ರವಾಗುವಂತಹ ಸಾಧ್ಯತೆಯು ಕಂಡು ಬರ್ತದೆ. ಕೆಲವು ದಿವಸ ನಡೆಸ್ತೀರಿ, ಕೆಲವು ದಿವಸ ಬೇಡ ಅಂತ ಕಾಣಿಸ್ತದೆ, ಅದು ಕೈಬಿಟ್ಟು ಹೋಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆ ಹಲವು ರೀತಿಯಂತಹ ಸಮಸ್ಯೆಗಳು ಕಂಡು ಬರ್ತದೆ ಮಕರ ರಾಶಿಯವರಿಗೆ. ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶ್ರೀಕೃಷ್ಣನ ಸ್ತೋತ್ರವನ್ನು ಪಠನ ಮಾಡಿ, ಮೃತ್ಯುಂಜಯನ ಆರಾಧನೆಯನ್ನು ಪಠನ ಮಾಡಿಕೊಳ್ಳಿ, ಮಾಧವನ ಸೇವೆಯನ್ನು ಮಾಡಿ, ಆಗ ನಿಮಗಿರ್ತಕ್ಕಂಥ ಕಷ್ಟಗಳು ನಿವಾರಣೆ. ನೀವು ಮಾಧವನ ಸೇವೆ ಮಾಡಿ ಅಥವಾ ಮಹಾದೇವನ ಸೇವೆ ಮಾಡಿ, ಒಟ್ಟಾರೆ ಆ ಸೇವೆಯಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ ಮಕರ ರಾಶಿಯವರಿಗೆ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮ, ಜನ್ಮರಾಶಿಯಲ್ಲಿ ಶನಿ ಇದ್ದಾಗ ಸಾಕಷ್ಟು ತೊಂದರೆಗಳು. ಕೆಲವರಿಗೆ ವಿಷಭೋಜನ ಅಂತ ಹೇಳ್ತದೆ, ಕೆಲವರಿಗೆ ವಿಷ ಪ್ರಾಣಿಗಳ ದರ್ಶನ ಅಂತ ಹೇಳ್ತದೆ, ಕೆಲವರಿಗೆ ವಿಷ ಪ್ರಾಣಿಗಳು ಕುಟುಕುತ್ತದೆ. ಆದ್ದರಿಂದ ತುಂಬ ಜಾಗ್ರತೆಯಾಗಿರಬೇಕು ಕುಂಭರಾಶಿಯವರು. ಕಾರಣ ಶನಿಯಿಂದ ಮಾತ್ರ ಅಲ್ಲ, ಇದು ಸಪ್ತಮದಲ್ಲಿ ಮಾಂದಿನಿತ್ತು ನೋಡ್ತಾ ಇದ್ದದ್ದರಿಂದ ಎರಡೆರಡು ಪಾಪಗ್ರಹಗಳ ದೃಷ್ಟಿ ನಿಮ್ಮ ರಾಶಿಯ ಮೇಲಿರುವುದರಿಂದ ಸಾಕಷ್ಟು ತೊಂದರೆಗಳು ಕಂಡುಬರುವಂತಹದ್ದಿದೆ ಕುಂಭರಾಶಿಯವರಿಗೆ. ಒಟ್ಟಾರೆ ನಿಮ್ಮ ರಾಶಿಗೆ ಗುರುಬಲವೂ ಇಲ್ಲ, ದೈವಬಲವೂ ಇಲ್ಲ. ಆದ್ದರಿಂದ ದೈವಬಲವನ್ನು ಸಂಪಾದಿಸುವಲ್ಲಿ ನೀವು ವಿಶೇಷವಾಗಿ ವಿಷ್ಣುದೇವರ ಪೂಜೆ, ಶ್ರೀರಾಮ, ಶ್ರೀಕೃಷ್ಣ, ನರಸಿಂಹ ಇತ್ಯಾದಿ ದೇವತೆಗಳ ಅನುಷ್ಠಾನವನ್ನು ಮಾಡುವುದರಿಂದ, ಪೂಜೆ ಸ್ತೋತ್ರಾದಿಗಳನ್ನು ಮಾಡುವುದರಿಂದ, ಭಜನೆಗಳನ್ನು ಮಾಡುವುದರಿಂದ, ಜಪಾದಿಗಳನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ದಾರಿ ಸಿಗ್ತದೆ. ಒಳ್ಳೆಯ ಪಥ, ದಾರಿ, ಸುಪಥ, ಒಳ್ಳೆಯ ದಾರಿ ಸಿಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆ ದಾರಿಯನ್ನು ಹಿಡಿದ್ರೆ ನಿಮಗೆ ಅನುಕೂಲ, ಬೇಡ ಅಂತ ಬಿಟ್ಟರೆ ನಿಮಗೆ ಪ್ರತಿಕೂಲ. ಒಟ್ಟಾರೆ ಒಳ್ಳೆಯ ದಾರಿ ಬೇಕು ಅಂತಾದಲ್ಲಿ ನೀವು ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶನೇಶ್ವರನ ಪೂಜೆ ಮಾಡಿಕೊಳ್ಳಿ, ಕುಲದೇವರು ಇಷ್ಟದೇವರ ಪೂಜೆ ಮಾಡಿಕೊಳ್ಳಿ. ಅದರಿಂದ ಅನುಕೂಲವಾಗ್ತದೆ, ಅನುಕೂಲವಾಗುವಂತಹ ಸಾಧ್ಯತೆಗಳು ಸಾಕಷ್ಟಿದೆ, ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಕುಂಭರಾಶಿಯವರು ಇವತ್ತಿನ ದಿವಸ. ಮೀನರಾಶಿಯವರ ಫಲವನ್ನು ನೋಡುವಾಗ ಕುಜರಾಹು ಎರಡೆರಡು ಪಾಪಗ್ರಹಗಳು ನಿಮ್ಮ ರಾಶಿಯಲ್ಲಿ, ಮೂರನೇ ಪಾಪಗ್ರಹವಾಗಿ ಸಪ್ತಮದಲ್ಲಿ ಕೇತು ನಿತ್ತು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಹೀಗೆ ಮೂರು ಪಾಪಗ್ರಹಗಳ ದೃಷ್ಟಿ ಇರತಕ್ಕಂಥದ್ದು. ಅದರಿಂದ ಪಾಪಗ್ರಹಗಳ ಜೊತೆಯಲ್ಲಿ ಸೇರಿದ ಬುಧನೂ ಪಾಪಿ ಆಗ್ತಾನೆ. ಆದ್ದರಿಂದ ಬುಧ ನೀಚ ಸ್ಥಾನದಲ್ಲಿದ್ದು ಅವನೂ ಪಾಪವಾಗಿದ್ದರಿಂದ ನಿಮಗೆ ನಾಲ್ಕು ಪಾಪಗ್ರಹಗಳ ತೊಂದರೆ, ನಾಲ್ಕು ಜನರಿಂದ ತೊಂದರೆ, ಅಥವಾ ನಾಲ್ಕು ರಸ್ತೆಯ ಸಮೀಪದಲ್ಲಿ ಎಲ್ಲರೂ ಮನೆ ಮಾಡಿಕೊಂಡಿದ್ದೀರಿ, ಅಲ್ಲಿ ನಿಮಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಪ್ರತಿ ದಿವಸವೂ ಏನಾದರೂ ಒಂದು ಕೆಟ್ಟ ವಸ್ತುಗಳ ದರ್ಶನವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೆಟ್ಟ ವಸ್ತುಗಳು ಅಂದರೆ ಯಾವುದಾಗಿದ್ದರೆ ಮೊಟ್ಟೆ, ಅದರಲ್ಲೂ ಸಹಿತವಾಗಿ ಮನೆ ಮುಂಭಾಗದಲ್ಲಿ ಹಾಕಿರುವಂತಹ ಮೊಟ್ಟೆ, ಆ ರೀತಿ ಅಲ್ಲಿದ್ದಾಗ, ಅಥವಾ ಮನೆ ಮುಂಭಾಗದಲ್ಲಿ ನಿಂಬೆಹಣ್ಣು, ಮನೆ ಮುಂಭಾಗದಲ್ಲಿ ಕಪ್ಪು ಅಕ್ಷತೆಗಳು, ಮನೆ ಮುಂಭಾಗದಲ್ಲಿ ಕಾಗೆಗರಿ ಇತ್ಯಾದಿಗಳು ಯಾವುದಾದರೂ ನೀವು ಕಂಡ್ರೆ
ಜೀವನದಲ್ಲಿ ಸಂಕಷ್ಟದಿಂದ ಮೇಲೆಯಳ್ಳಿಕ್ಕಾಗೋದಿಲ್ಲ. ಆದ್ದರಿಂದ ತುಂಬ ಜಾಗ್ರತೆ ಬೇಕಾಗಿರ್ತಕ್ಕಂಥದ್ದಿದೆ ಮೀನರಾಶಿಯವರಿಗೆ. ಸದ್ಯದಲ್ಲಿ ಒಂದೆರಡು ದಿವಸ ಗುರುಬಲ ಇದೆ, ಆಮೇಲೆ ಗುರುಬಲವೂ ನಿಮಗೆ ಇರೋದಿಲ್ಲ. ಆದ್ದರಿಂದ ಪರಿಹಾರ ಅರ್ಥವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯನ ಸೇವೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ಮಾಡಿಕೊಳ್ಳಿ. ನಾಗನಿಗೆ ಅಭಿಷೇಕಾದಿಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಮಾಡಿಕೊಳ್ಳಿ. ವಿಷ್ಣು ದೇವರಿಗೆ ಎಷ್ಟು ತುಳಸಿ ಅರ್ಪಣೆಯನ್ನು ಮಾಡಲಿಕ್ಕೆ ಸಾಧ್ಯವೋ ಅಷ್ಟು ತುಳಸಿ ಅರ್ಪಣೆಯನ್ನು ಮಾಡಿಕೊಳ್ಳಿ. ಅದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗಿ ನಿಮಗೂ ಒಳ್ಳೆಯ ಮಾರ್ಗ ಸಿಗುವಂತಹ ಸಾಧ್ಯತೆಗಳು ಇದೆ. ದೋಷ ಪರಿಹಾರಕ್ಕಾಗಿ ಶ್ರೀಕೃಷ್ಣನ ಮಹಿಮೆಯನ್ನು ಓದುವುದರಿಂದ, ಹರಿವಂಶ ಪಾರಾಯಣವನ್ನು ಮಾಡುವುದರಿಂದ ಮೀನರಾಶಿಯವರಿಗೆ ಇರತಕ್ಕಂತಹ ಸಂಕಷ್ಟಗಳು ದೂರವಾಗುವ ಸಾಧ್ಯತೆ.